ಈ ಕೈ ಕರ್ನಾಟಕದ ಆಸ್ತಿ. ಈ ಐದು ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಮನುಷ್ಯರನ್ನ ಕೊಲ್ಲೋದು ಪಾಪ ಅನ್ಕೊಂಡಿರೋ ನಾನು, ನನ್ನನ್ನು ಕೆಣಕ್ಬೇಡಿ. ತಲತಲಾಂತರದಿಂದ ಈ ನಾಡಿಗೋಸ್ಕರ, ಈ ಮಣ್ಣಿಗೋಸ್ಕರ ಪ್ರಾಣ ಕೊಟ್ಟಿರೋ ಪರಂಪರೆ ನಮ್ದು. ಈ ಮಣ್ಣಿಗೆ, ಈ ಮಣ್ಣಲ್ಲಿರೋ ನನ್ನ ಜನಕ್ಕೆ ಯಾರೇ ಅನ್ಯಾಯ ಮಾಡಿದ್ರು ಈ ವರದೇಗೌಡ ಬೆಂಕಿ ಆಗ್ಬಿಡ್ತಾನೆ. ನಾನು ಮೌನನ ಏಡಿತಾನ ಅಂತ ತಿಳ್ಕೊಬೇಡ. ಕೈ ಎತ್ತಕ್ ಬರಲ್ಲ ಅಂತಲ್ಲ, ಕೈ ಮಾಡೋಕ್ ನನಗೆ ಇಷ್ಟ ಇಲ್ಲ. ವೈರತ್ವ ಮುಗಿಬೇಕು ಅಂದ್ರೆ ಒಂದು ಕಡೆ ಸುಮ್ಮನಾದ್ರೆ ಎದುರು ನಿಂತವ್ರು ಒಳ್ಳೆಯವ್ರಾಗ್ತಾರೆ ಅನ್ನೋ ನಂಬಿಕೆ. ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ದೆ ನೀನು, ನಾನು ನಮ್ಮವರು ನಿನ್ನ ಕಾಂಪೌಂಡಲ್ಲಿ ಬರೀ ಕೈಯಲ್ಲಿ ನಿಂತಿದ್ದೀವಿ. ಇದು ಗಂಡಸ್ತನ. ಹಾವು ಕಚ್ಚಿದ್ರೆ ಸಾವು ಅಂತಾರೆ. ಕಚ್ಚಕ್ ಬಂತು ಅನ್ನೋ ಕೋಪದಲ್ಲಿ ಬರೀ ಬಾಲನ್ ಕಟ್ ಮಾಡಿ ಕನಿಕರ ತೋರಿಸಿದ್ರೆ ಹಾವಿನ ದ್ವೇಷ 12 ವರ್ಷ ಅಂತಾರೆ. ನಿನ್ನನ್ ಕಾಯಿಸುವಂತ ತಪ್ಪು ನಾನು ಮಾಡಲ್ಲ. ಹಿಟ್ಟೆ ಜೈಂದ ತೆಗಿಯಲ್ಲ, ಫಿಕ್ಸ್ ಆಗಿರೋ ಮುಹೂರ್ತ ಮಿಸ್ ಆಗಲ್ಲ. ಯಾಕಂದ್ರೆ ಹಣೆ ಬರಹನ ರಿರೈಟ್ ಮಾಡೋ ಕಾಂಟ್ರಾಕ್ಟು ಈ ಬೆಳ್ಳಿ ಹತ್ರ ಇದೆ. ಹುಲಿ ಹಸ್ಕೊಂಡಿದ್ ಸಾಯಿತೆ ಹೊರತು ಹುಲ್ ಮಾತ್ರ ತಿನ್ನಲ್ಲ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೋ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ದಾರಿನೇ ಬೇರೆ. ನನ್ನ ಜನ ಫಾಲೋ ಮಾಡ್ತಾರೆ, ನಾನು ಅದನ್ನು ಗೌರವಿಸ್ತೀನಿ. ನಿಮ್ಮ ಹುಡುಗರುಗಳಿಗೆ ಹೇಳಿ ಇಂಥ ಆಟದ ಸಾಮಾನುಗಳು ಶಿವಾಜಿನಗರ ಗುಜರಿಲಿ ಕೆಜಿ ಗಟ್ಟಲೆ ಸಿಗುತ್ತೆ ಅಂತ. ಆದರೆ ಇದನ್ನ ಹಿಡಿಯೋದಕ್ಕೊಂದು ಗ್ರಿಪ್ ಬೇಕು. ಆ ಗ್ರಿಪ್ ಹಿಡಿಯೋಕೆ ಏನು ಬೇಕು ಹೇಳಿ? ತಾಕತ್ ಬೇಕು. ಆ ತಾಕತ್ತು ಯಾವ ಬಜಾರಲ್ಲೂ ಸಿಗಲ್ಲ. ಗಂಡಸಾದವನು ತಾಯಿ ಗರ್ಭದಿಂದ ಹೊರಗೆ ಬರ್ತಾನೆ, ಪಡ್ಕೊಂಡೇ ಬಂದಿರ್ತಾನೆ. ಇದುವರೆಗೂ ನೀನು ಬರೀ ಕಾಕಿ ಹಾಕೊಂಡಿರೋರ್ನ ನೋಡಿದ್ಯಾ? ಕಾಕಿ ಹಾಕೊಂಡಿರೋ ತುಪಾಕಿ ನೋಡಿಲ್ಲ? ತೊಂದರೆಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದರೆ ಕೊಡೋರ್ಗೆ ಈ ಕೆಂಪೇಗೌಡ ಬಿಡಲ್ಲ. ಇಲ್ಲಿ ಯಾರ್ಯಾರಿಗೂ ಬಾಸ್ ಅಲ್ಲ, ಯಾರ್ಯಾರಿಗೂ ಗುಲಾಮ ಅಲ್ಲ. ಈ ಬಾಸು ಗುಲಾಮ ಕಲ್ಚರ್ನ 1947 ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ಗಾಂಧೀಜಿ. ಎಲ್ಲರಿಗಿಂತ ದೊಡ್ಡ ಬಾಸ್ ಪಬ್ಲಿಕ್. ಅವ್ರಿಗೆ ಪವರ್ ಕೊಡೋದು ಗೊತ್ತು, ಕಿತ್ತಾಕೋದು ಗೊತ್ತು. ನಾನಿಲ್ಲಿ ಕೆಲಸ ಮಾಡಕ್ ಬಂದಿರೋದು ಪಬ್ಲಿಕ್ಗೆ. ನನ್ನ ಪವರ್ನ ಯಾವ ಪವರು ಕಿತ್ಕೊಳಕ್ಕಾಗಲ್ಲ. ಕೆಲವರಿಗೆ ಪಾಪದ ಕೊಡ ತುಂಬಿದಾಗ ಮೇಲೆ ಚಿತ್ರಗುಪ್ತನ ಬುಕ್ಕಲ್ಲಿ ರಿಸರ್ವೇಷನ್ ಆಗದೇ ಇದ್ರು ತತ್ಕಾಲ ಟಿಕೆಟ್ ಸಿಕ್ಬಿಡುತ್ತೆ. ಅದೇ ಕರ್ಮ. ಇನ್ನು ಕೆಲವರು ರಿವೆಂಜ್ ಬೇಡ ಅಂತೇಳಿ ಸೈಲೆಂಟಾಗಿ ಬದುಕ್ತಾ ಇದ್ರು ಅದೇ ಟಿಕೆಟ್ ಕೌಂಟ್ರಲ್ಲಿ ಕೆಲಸ ಸಿಕ್ಬಿಡುತ್ತೆ. ಅದೇ ಧರ್ಮ. ನಾನೇನು ಪಳಗಿಸೋಕೆ ಅಂಕುಶ ಇರಬೇಕು? ಹುಲಿ ನೋಡಿಯೋಕೆ ಕೂರಿನೇ ಕಟ್ಟಬೇಕು. ದುನಿಯಾ ನಮ್ದಾಗ್ಬೇಕಂದ್ರೆ ದೌಲತ್ತು ದಮ್ಮು ಇವೆರಡು ಇರಬೇಕು. ಜೀವನದಲ್ಲಿ ಸೋಲು ಗೆಲುವನ್ನ ಪಗಡೆ ಹಾಕೋನು ಆ ಭಗವಂತ. ಸಾವು ಬೆನ್ನಿಂದೆ ಇರುತ್ತೆ, ಕನಸು ಕಣ್ ಮುಂದೆ ಇರುತ್ತೆ. ಸೋತವನ್ ಸ್ಮಶಾನಕ್ಕೆ ಹೋಗ್ತಾನೆ, ಗೆದ್ದವನು ಇತಿಹಾಸ ಸೃಷ್ಟಿಸ್ತಾನೆ. ತೋಳ್ ತುಂಬಾ ತಾಕತ್ ಇದ್ರೋ ತಕ್ರಾರ್ ಮಾಡಲ್ಲ, ಎದೆ ತುಂಬಾ ನಿಯತ್ ಇದ್ರು ಗುಲಾಮ ಆಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಕ್ ಬಂದ್ರೆ ಗುದ್ದೋ ಏಟ್ಗೆ ಗೂಗಲ್ ನಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಐ ಆಮ್ ನಟೋರಿಯಸ್. ಈ ಪಾಪದ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚೆಯಲ್ಲಿ ಹವಾಯಿ ಚಪ್ಪಲಿ ಹಾಕೊಂಡು ನಡೆದಂಗೆ. ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ. ಪಂದ್ಯ ಗೆಲ್ಲಬೇಕು ಅನ್ನೋನು ಪಾಯಿಂಟ್ಗೋಸ್ಕರ ಹೊಡಿತಾನೆ. ಪಟ್ಟ ಗೆಲ್ಲಬೇಕು ಅನ್ನೋನು
ಅಲ್ಲೇ ಹೊಡಿತಾನೆ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ ಇರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನೋಡು ಜಗ್ಗು, ಬೆಟ್ಟನ ಹತ್ತು ರಿಸ್ಕ್ ತಗೋಬೋದು, ಆದರೆ ಎತ್ತೋ ರಿಸ್ಕ್ ತಗೊಳಕ್ಕಾಗಲ್ಲ. ಹೌದು, ಇದು ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದ್ರ ನಡುವೆ ಜಿಂದಗಿಲಿ ಹೇಗೆ ದಿಲ್ದಾರಾಗಿ ಬದುಕಬೇಕು ಅನ್ನೋದೇ ಪಾಯಿಂಟ್.